ಹಲೋ ಫ್ರೆಂಡ್ಸ್ ನಾನು ಅಶೋಕ್ ಕುಮಾರ್ ನಾಯ್ಕ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳ ವೇತನ ಸ್ಥಿತಿ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದು ತುಂಬ ಸರಳವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾವು ಕ್ರೋಮನ್ನು ಗೂಗಲ್ ಕ್ರೋಮನ್ನು ಓಪನ್ ಮಾಡಿಬಿಟ್ಟು ಒಂದು ಟ್ಯಾಬನ್ನು ಓಪನ್ ಮಾಡಿದಾಗ ಅಲ್ಲಿ ನಾವು ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿಬಿಟ್ಟು ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಮಗೆ ವಿದ್ಯಾರ್ಥಿ ವೇತನ ತಂತ್ರಾಂಶ ಓಪನ್ ಆಗುತ್ತೆ ಅದು ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಆಗಿರುತ್ತೆ ಅಲ್ಲಿ ನಮಗೆ ಮಾಹಿತಿಗಳು ವಿದ್ಯಾರ್ಥಿಗಳ ವೇತನದ ಮಾಹಿತಿಗಳು ದೊರೆಯುತ್ತವೆ ಅದನ್ನು ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದಾಗ ನಮಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅರ್ಜಿ ತಿಳಿಯಲು ಸ್ಥಿತಿ ತಿಳಿಯಲು ಕ್ಲಿಕ್ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ನಾವು ಒಂದು ಉದಾಹರಣೆಗಾಗಿ ನಾವೊಂದು ವಿದ್ಯಾರ್ಥಿಯ ಸ್ಯಾಟ್ಸ್ ಐ ಹಾಕಿ ನೋಡಿ ಚೆಕ್ ಮಾಡೋಣ ಮತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ವರ್ಷದಲ್ಲಿ ಅವನು ಸ್ಕಾಲರ್ಶಿಪ್ ಎಷ್ಟು ಜಮಾ ಆಗಿದೆ ಅಂತ ಚೆಕ್ ಮಾಡಲು ಹುಡುಕು ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ವಿದ್ಯಾರ್ಥಿಗಳ ವಿವರ ಇಲ್ಲಿ ಬಂದಿದೆ ವಿದ್ಯಾರ್ಥಿಯ ಸ್ಯಾಟ್ ಸೈಡಿ ಸ್ಯಾಟ್ ಅವನು ವಿದ್ಯಾರ್ಥಿ ಹೆಸರು ಶಾಲೆ ಹೆಸರು ವರ್ಗ ಲಿಂಗ ವಿದ್ಯಾರ್ಥಿ ವೇತನ ಸ್ಥಿತಿ ಮತ್ತು ವಿದ್ಯಾರ್ಥಿ ವೇತನದ ಮೊತ್ತ ನೋಡಿ ವಿದ್ಯಾರ್ಥಿಗಳ ಸ್ಥಿತಿ ಸಕ್ಸಸ್ ಅಂತ ಬಂದಿದೆ ಮತ್ತು ಅವನಿಗೆ ಒಂದು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಜಮೆ ಆಗುತ್ತೆ ಅದೇ ರೀತಿ ನಾವು ಇಲ್ಲಿ ಬೇರೆ ವರ್ಷ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಹುಡುಕುವಂಥ ಚೆಕ್ ಕ್ಲಿಕ್ ಮಾಡಿದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ವರ್ಷದಲ್ಲಿ ನೋಡಿ ವಿದ್ಯಾರ್ಥಿ ವರ್ಗ ಐದನೇ ತರಗತಿಯಲ್ಲಿ ಇರ್ತಾನೆ ಮತ್ತು ಅವನ ಸ್ಕಾಲರ್ಶಿಪ್ ಸಕ್ಸಸ್ ಆಗಿರುತ್ತೆ ಮತ್ತು ಅವನಿಗೆ ಒಂದು ಸಾವಿರ ರೂಪಾಯಿ ಜಮೆ ಇದೇ ರೀತಿ ನಾವು ಎಲ್ಲ ವಿದ್ಯಾರ್ಥಿಗಳ ಸೈಡಿ ಶಾಲೆಯಲ್ಲಿ ದೊರೆಯುತ್ತೆ ಸ್ಯಾಟ್ ಸೈಡಿ ಆ ಸ್ಯಾಟ್ ಅನ್ನು ಹಾಕಿ ಮತ್ತು ವರ್ಷವನ್ನು ಕ್ಲಿಕ್ ಮಾಡಿದ ಮೇಲೆ ಆಯಾ ವರ್ಷದಲ್ಲಿ ಅವನಿಗೆ ಎಷ್ಟು ಸ್ಕಾಲರ್ಶಿಪ್ ಜಮೆ ಆಗಿದೆ ಅಂತ ನಾವು ಇಲ್ಲಿ ತುಂಬ ಸರಳವಾಗಿ ತಿಳ್ಕೊಬೋದು ಈ ಮೋಸ್ಟ್ಲಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್